ಸೈಕಲ್ ನಲ್ಲಿ ನಿಲ್ಸೋದು ಸಿಕ್ಕಾಪಟ್ಟೆ ದೊಡ್ಡ ಸಮಸ್ಯೆ. ಈ ವೆಯ್ಟಿಗೆ ಸ್ಟ್ಯಾಂಡ್ ತಡೆಯಲ್ಲ, ಸೊ ಈ ಥರ ಎಲ್ಲಾದರೂ ಕಲ್ಲು ಏನಾದರೂ ಗೋಡೆ ಸಿಕ್ಕಿದ್ರೆ ಅಲ್ಲಿ ಒರಗಿಸ್ಬಿಟ್ಟು ನಿಲ್ಲಿಸ್ಬೇಕು. ಆ್ಯಂಡ್ ಈಗ ಕಾಂಚೀಪುರಂಗೆ ಒಂದು 30 ಕಿಲೋಮೀಟರ್ಸ್ ದೂರದಲ್ಲಿದ್ದೀನಿ. ನಾ ಮಧ್ಯಾಹ್ನ ಒಂದು 2 ಗಂಟೆ ಅಷ್ಟರಲ್ಲಿ ರೀಚ್ ಆಗ್ಬಿಟ್ಟಿನಿ, ಅದು ಪ್ರಾಬ್ಲಮ್ ಅಲ್ಲ. ಬಟ್ 2 ಗಂಟೆಗೆ ರೀಚ್ ಆದರೆ ಟೆಂಪಲ್ಸ್ ಎಲ್ಲ ಕ್ಲೋಸ್ ಆಗಿರುತ್ತೆ, ಟೆಂಪಲ್ಸ್ ಓಪನ್ ಆಗೋದು ಮತ್ತೆ 4 ಗಂಟೆಗೆ. 4 ಗಂಟೆವರೆಗೂ ವೆಯ್ಟ್ ಮಾಡಿ ಆಮೇಲೆ ಟೆಂಪಲ್ಸ್ ವಿಸಿಟ್ ಮಾಡಿ ಹೋಗಬೇಕು. ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ, ಜೊತೆಗೆ ಟೆಂಪಲ್ಸಲ್ಲಿ ಎಲ್ಲೂ ರೆಕಾರ್ಡ್ ಮಾಡೋದಿದ್ದಿರಲ್ಲ. ಈವನ್ ಔಟ್ಸೈಡಲ್ಲೂ ಕೂಡ ಔಟ್ಸೈಡ್ ಚಾನ್ಸಸ್ ಇರ್ಬೋದೇನೋ, ಬಟ್ ಒಳಗಡೆ ಅಂತೂ ಬಿಲ್ಕುಲ್ ಅಲೋ ಇಲ್ಲ. ಅದು ಒಂದು ಪ್ರಾಬ್ಲಮ್ ಇದೆ. ಎನಿವೇ, ವಾಟ್ಸಪ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಗಾಯ್ಸ್ ಆರ್ ಡೂಯಿಂಗ್ ಅಬ್ಸಲ್ಯೂಟ್ಲಿ ಫೈನ್. ಆ್ಯಂಡ್ ಇನ್ನು ಲೇಟ್ ಮಾಡಿದೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. தேங்க்ஸ் ப்ரோ, தேங்க் யூ ஸோ மச் ஃபார் சப்ஸ்கிரைபிங். கண்டிப்பா ப்ரோ, போறேன் ப்ரோ. எஃபோர்ட் போட்டு நீங்க போயிட்டு இருக்கீங்க. தேங்க் யூ ப்ரோ, தேங்க் யூ ஸோ மச். ஐ அம் மோட்டா காக் டு சப்ஸ்கிரைப். நை நை, எங்களுக்கு டைம் ஹோ கியா மேரா. மே காஞ்சிபுரம் தானே, ஜல்தி சார். நோடி, அண்ணா அவரு அடிகே மாட்கோத்திದ್ದಾರೆ. ஆகே நன்னு திண்டி திண்டி ಅಂತ ಹೇಳ್ತಾ ಇದ್ದಾರೆ. ஆ ಭಯ್ಯಾ. ಹಾ. ಸೋ ಇವರೆಲ್ಲ ಬಿಹಾರ್ ಅವರು. आप चेन्नई जाके आ रहे हैं क्या? हम चेन्नई से अभी खाली करके आ रहा है माल. अच्छा, कहाँ से था माल? ये जमशेदपुर से आया था. जमशेदपुर, झारखंड. कहाँ से? झारखंड, झारखंड से, धुनी का गाँव से. अच्छा अच्छा, वहाँ से चेन्नई तक. हाँ. अच्छा, ये बोर्ड ऐनू नोड़ील अस्टे हाँ मुझे कंटे मेन रोडल आंड कांचीपुरम हो रोड नान एक्सपेक्ट इक्दाँ अंत ಇವರು ಮಾಸ್ಕ್ ತೊಗೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಬ್ರೋ. ರುಂಬ ಥ್ಯಾಂಕ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೈ ಜರ್ನಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬ್ರೋ, ಬಾಯ್ ಬ್ರೋ, ಸಿ ಯು, ಬಾಯ್. ಹಾಂ ಬ್ರೋ, ಕಾಂಚಿಪುರಮಲ್ಲಿ ಸ್ಟೇ ಇದಕ್ಕೆ ಒಬ್ಬರಿಗೆ ಕೌಚ್ ಸರ್ಫಿಂಗಲ್ಲಿ ರಿಕ್ವೆಸ್ಟ್ ಕಳಿಸಿದೆ, ಅವ್ರು ಆಕ್ಸೆಪ್ಟ್ ಮಾಡಿದ್ದಾರೆ. ಆ್ಯಂಡ್ ಈಗ ಅವರೊಂದು ಅಡ್ರೆಸ್ ಹೇಳಿದ್ದಾರೆ, ಅಡ್ರೆಸ್ಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ಸ್ಟೇಗೇನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಇಲ್ಲಿಂದ ಅಡ್ರೆಸ್ ಬಂದು ಒಂದು 4 ಕಿಲೋಮೀಟರ್ಸ್ ದೂರದಲ್ಲಿದೆ. ಈಗ ಕಾಂಚೀಪುರಂ ಸಿಟಿ ಒಳಗಡೆ ಎಂಟ್ರ್ ಆದೆ. ಈಗ ಬಸ್ ಸ್ಟ್ಯಾಂಡ್ ಎಲ್ಲಿದೆ ಅಂತ ಹುಡುಕ್ಬೇಕು. ಸೊ ಬಸ್ ಸ್ಟ್ಯಾಂಡ್ ಹೆಂಗೆ ಹೆಂಗೆ? ಈಗ ಒಡವೆಲ್ ಅವ್ರ ಮನೆಗೆ ಬಂದೆ. ಏನು ನಿದ್ದೆ ಬಂತು ಬಾಸ್, ಒಂದು ಹಾರ್ ನಿದ್ದೆ ಮಾಡಿದ್ದೀನಿ. ಏನೂ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ಆ್ಯಂಡ್ ಇದೆ ಅವ್ರ ಮನೆ. ಅವರು ಬಿಸ್ನೆಸ್ ಇದೆ ಅವ್ರದ್ದು, ಸೊ ಅವ್ರ ಆಫೀಸ್ಗೆ ಹೋಗಿದ್ದಾರೆ. ಆ್ಯಂಡ್ ದಿಸ್ ಇಸ್ ವೇರ್ ಐ ಸ್ಲೆಪ್ಟ್. ಇದು ನನ್ನ ರೂಮ್ ಸದ್ಯಕ್ಕೆ, ಈ ಒಂದು ದಿನಕ್ಕೆ ಇದೆ ನನ್ನ ರೂಮು. ಆ್ಯಂಡ್ ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಅವರು ಬರ್ತೀನಿ ಅಂದಿದ್ದಾರೆ, ವಡಿವಲನ್ ಅವರು. ಮೇ ಬಿ ಅವರು ನನ್ನ ಜೊತೆಗೆ ಬರ್ಬೋದು, ಇನ್ ಕೇಸ್ ಬರಲಿಲ್ಲ ಅಂದರೆ ಗಾಡಿ ತೊಗೊಂಡೋಗು ಅಂತ ಹೇಳಿದ್ದಾರೆ. ನೋಡೋಣ, ಆದರೆ ಗಾಡಿಲಿ ಹೋಗ್ತೀನಿ, ಇಲ್ಲಾಂದರೆ ಸೈಕಲೇ ತೊಗೊಂಡೋಗ್ತೀನಿ. ಗಾಡಿನೇ ಪ್ರಿಫರ್ ಮಾಡ್ತೀನಿ, ಯಾಕಂದರೆ ಈಗ ನನಗಿರೋ ಟೈಮು ಸ್ವಲ್ಪ ಕಡಿಮೆ ಇದೆ. ಸೊ ಗಾಡಿ ತೊಗೊಂಡೋದ್ರೆ ಎಲ್ಲ ಪ್ಲೇಸನ್ನ ಬೇಗ ಕವರ್ ಮಾಡ್ಬೋದು. ಇವರೇ ವಡಿವೇಲ್ ಬ್ರೋ, ಇವ್ರ ಮನೇಲಿ ಉಳ್ಕೋತಾರೆ ಇವತ್ತು. ಬ್ರೋ, ಥ್ಯಾಂಕ್ ಯು ಸೋ ಮಚ್. ಸೊ ಇದು ಇವ್ರ ಆಫೀಸ್. ಹಾಯ್ ಬ್ರೋ. ಈಗ ಮಣಿ ಅವ್ರ ಜೊತೆ ಕೈಲಾಶ್. ಬ್ರೋ, ಎಂತ ಟೆಂಪಲ್ ಬೇರೆ? ಕೈಲಾಶನಾಥರ್ ಟೆಂಪಲ್ ಹೋಗ್ತಾ ಇದ್ದೀವಿ, ಶಿವನ ದೇವಸ್ಥಾನ ಅದು. ಸೊ ಈಗ ಈ ದೇವಸ್ಥಾನ ನೋಡ್ತಾ ಇದ್ದೀರಲ್ಲ, ಈ ದೇವಸ್ಥಾನ ತಂಜಾವೂರು ಪೆರಿಯಕೋಲ್ ನಾನು ವಿಡಿಯೋ ಮಾಡಿದ್ದೆ ಅದ್ರ ಬಗ್ಗೆ, ಬಿಗ್ ಟೆಂಪಲ್. ಸೊ ಇದನ್ನು ನೋಡಿ ಇದೇ ಡಿಸೈನ್ನೇ ಅಲ್ಲಿ ಮಾಡಿರೋದು. ಈ ದೇವಸ್ಥಾನದಿಂದ ಮಹಾಬಲಿಪುರಮ್ಮಲ್ಲಿ ಇದೆಯಲ್ಲ ದೇವಸ್ಥಾನ, ಅಲ್ಲಿವರೆಗೂ ಸ್ವರಂಗ ಮಾರ್ಗ ಇದೆಯಂತೆ. ಈಗ ದೇವಸ್ಥಾನ ಕ್ಲೋಸ್ ಆಗಿದೆ ಆ್ಯಕ್ಚುಲಿ. ನಾಳೆಗೆ ಓಪನ್ ಇಲ್ಲ ಇರ್ಕೊಂಬ. ಓಕೆ,
ನಾಳೆ ಮಾರ್ನಿಂಗ್ ಓಪನ್ ಇರುತ್ತೆ ಸೊ ನಾಳೆ ಮಾರ್ನಿಂಗ್ ಮತ್ತೆ ಬರಕ್ಕೆ ಟ್ರೈ ಮಾಡ್ತೀನಿ ಇದು ಕಂಚಿ ಕಾಮಾಕ್ಷಿ ದೇವಸ್ಥಾನದ ಮೈನ್ ಎಂಟ್ರೆನ್ಸ್ ಇದು ಟೆಂಪಲ್ ಪ್ರೆಮಿಸಸ್ ಓಕೆ 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 ಈ ವೇ ಏನಿದೆ ದೇವಸ್ಥಾನಕ್ಕೆ ಹೋಗೋದು ಅದೆಲ್ಲ ಈಗ ರೀಸೆಂಟಾಗಿ 3 ಇಯರ್ಸ್ ಬ್ಯಾಕ್ ರೆಡಿ ಮಾಡಿರೋದಂತ ಇದೆಲ್ಲ ಮುಂಚೆ ಇಲ್ಲೂ ಅಷ್ಟೇ ಅಲೋ ಇರಲಿಲ್ವಂತೆ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಹೊರಟೋಗೋದಿತ್ತು ಅಷ್ಟೇ ಹೋಗಬೇಕಾಗಿತ್ತು ಅಷ್ಟೇ ಬಟ್ ಈಗ ರೀಸೆಂಟ್ ಲೈಕ್ 7 ವಾರ ಮಾಡ್ಕೊಂಡು ಅವರು ಇದು ಓಪನ್ ಮಾಡಿ ಹಾಂ ಒಂದು 1 ವೀಕ್ ಆಗಿರುತ್ತೆ ಅಷ್ಟೇ ಇದಿಲ್ಲೆಲ್ಲ ಅಲೋ ಮಾಡ್ತಿದ್ದಾರೆ ಇಲ್ಲಿ ಎರಡು ಶಿಲೆ ಇದೆಯಲ್ಲ ಇಲ್ಲೊಂದು ಅಲ್ಲೊಂದು ಸೊ ಈ ಶಿಲೆಗಳು ಆ ಕಣ್ಣಿನವರೆಗೂ ನೀರು ಬಂದುಬಿಟ್ರೆ ಈ ಕುಳದಲ್ಲಿರೋ ನೀರು ಆ ಶಿಲೆಗಳ ಕಣ್ಣಿನವರೆಗೂ ಬಂದರೆ ಈ ಕಾಂಚಿಪುರಮೇ ಮುಳುಗೋಗುತ್ತೆ ಅಂತ ಒಂದು ಹಿಸ್ಟ್ರಿ ಇದೆಯಂತೆ ಎಷ್ಟೇ ಮಳೆ ಬಂದರೂ ಏನೇ ಆದ್ರೂ ಶಿಲೆಗಳು ಇದುವರೆಗೂ ಮುಳುಗಿಲ್ಲ ನೈಸ್ ದೇವಸ್ಥಾನ ಎಲ್ಲ ನೋಡ್ಕೊಂಡು ಬಂದ್ಬಿಟ್ಟು ಈಗ ಹೋಟೆಲ್ಗೆ ಬಂದಿದ್ದೀವಿ ಊಟ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗಿ ಮತ್ತೆ ನಾಳೆ ದೇವಸ್ಥಾನಕ್ಕೆ ಹೋಗಬೇಕು ಇನ್ನೂ ಸುಮಾರು ಟೆಂಪಲ್ಸ್ ನೋಡೋದಿದೆ ಅದನ್ನೆಲ್ಲ ನೋಡಿಕೊಂಡು ಈಗ ನೈಟ್ ಟೈಮ್ಸ್ ಏನಕ್ಕೆ ಹೋಗಲಿಲ್ಲ ಅಂತಂದರೆ ವಿಡಿಯೋಸ್ ಮಾಡೋಕ್ಕಾಗಲ್ಲ ಸೊ ಅದೇ ಒಂದು ರೀಸನ್ಗೆ ಹೋಗೋಕ್ಕಾಗಲಿಲ್ಲ ನಾಳೆ ಅರ್ಲಿ ಮಾರ್ನಿಂಗ್ ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ ಟೆಂಪಲ್ಸ್ ಎಲ್ಲ ನೋಡ್ಕೊಂಡು ಹೋಗಿ 20 ಮಿನಿಟ್ಸ್ ಲೈಕ್